ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧ್ರುವಿ ದ ಸ್ಟಾರ್ ಕನ್ನಡ ವ್ಲಾಗ್ಸ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಶೂಟ್ ಮಾಡೋಕ್ಕೆ, ಅದು ಬಂದುಬಿಟ್ಟು ರಾಕ್ ಗಾರ್ಡನ್ದು. ಹಾಗೆಯೇ ಹೋಗಬೇಕಾದ್ರೆ ಒಂಚೂರು ಡಿಫ್ರೆಂಟ್ ಆಗಿರಲಿ ಅಂತ ಮನೆಯಿಂದ ವಿಡಿಯೋ ಶೂಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮನ್ನೆಲ್ಲ ನಮ್ಮ ಕಾರ್ವಾರ್ ಟೌನನ್ನೆಲ್ಲ ಸುತ್ತಿಸಿ ಬೀಚ್ ದಾಟಿ ಆಮೇಲೆ ರಾಕ್ ಗಾರ್ಡನ್ ಹೋಗಿ ರೀಚ್ ಆಗೋಣ. ಸೊ ಬನ್ನಿ, ನಮ್ಮ ಕಾರ್ವಾರ್ ಟೌನನ್ನು ನೋಡ್ತಾ ರಾಕ್ ಗಾರ್ಡನ್ ಸೇರೋಣ. ಗೈಸ್, ಇವಾಗ ನಾವಿದ್ದೀವಿ ರಾಕ್ ಗಾರ್ಡನ್ ಎಂಟ್ರೆನ್ಸ್ ಅಲ್ಲಿ. ಸೊ ಎಂಟ್ರೆನ್ಸ್ ಅಲ್ಲಿ ಸಾಕಷ್ಟು ಫೋಟೋಸ್ ಅನ್ನ ತಗೋಬಹುದು, ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಟಿಕೆಟ್ ಕೌಂಟರ್ ಸಿಗತ್ತೆ. ಹಾಗೇನೆ ಟಿಕೆಟ್ ಬಂದ್ಬಿಟ್ಟು ಅಡಲ್ಟ್ಸ್ ಗೆ 40 ರುಪೀಸ್. ಹಾಗೇನೆ ಇಲ್ಲಿ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 10:30 to 1:30, ಹಾಗೇನೆ ಇವ್ನಿಂಗ್ 3 to 7. ಇಲ್ಲಿಂದ ರಾಕ್ ಗಾರ್ಡನ್ ಸ್ಟಾರ್ಟ್ ಆಗತ್ತೆ. ಹಾಗೆ ನನ್ನ ಹಿಂದೆ ಕಾಣ್ತಾ ಇರೋದು ಇಲ್ಲಿನ ಮೇನ್ ಸ್ಟ್ಯಾಚ್ಯೂ, ಹತ್ರ ಹೋಗಿ ನೋಡೋಣ ಬನ್ನಿ. ಇದು ಸೆಲೆಬ್ರೇಷನ್ ಸ್ಕಲ್ಪ್ಚರ್ ಅಥವಾ ಸಂಭ್ರಮ ಶಿಲ್ಪ ಅಂತ ಕರೀತಾರೆ. ಇದು ನಮ್ಮ ಊರಿನ ಪ್ರಮುಖ ವೃತ್ತಿ ಫಿಶಿಂಗ್ ಅನ್ನ ಇಂಡಿಕೇಟ್ ಮಾಡುವಂಥ ಸ್ಟ್ಯಾಚ್ಯೂ ಇದಾಗಿದೆ. ಇಲ್ಲಿ ಫಿಶರ್ ಮ್ಯಾನ್ ಒಬ್ಬರಿಗೆ ದೊಡ್ಡ ಫಿಶ್ ಸಿಕ್ಕಿದಾಗ ಅವ್ರ ಫ್ಯಾಮಿಲಿಯಲ್ಲಿ ನೋಡ್ಲಿಕ್ಕೆ ಸಿಗುವಂಥ ಸಂಭ್ರಮನ ನಾವು ಈ ಸ್ಟ್ಯಾಚ್ಯೂದಲ್ಲಿ ಕಾಣಬಹುದು. ಸೊ ಇಲ್ಲಿಂದ ಒಳಗೆ ಹೋದರೆ ನಿಮಗೆ ನಮ್ಮ UK ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂಥ ಬುಡಕಟ್ಟು ಜನಾಂಗ ಹಾಗೆ ಕೆಲವೊಂದು ವಿಶೇಷ ಕಮ್ಯುನಿಟಿಯ ಅವರ ಜೀವನ ಶೈಲಿಗಳು, ಉಡುಗೆ ತೊಡುಗೆಗಳು, ಹಾಗೆ ಅವರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್, ಹಾಗೆ ಅವರ ಮನೆ ಮಾಡೆಲ್ ಸಹ ನಿಮಗೆ ನೋಡ್ಲಿಕ್ಕೆ ಸಿಗತ್ತೆ. ಸೊ ಬನ್ನಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ಸ್ಟ್ಯಾಚ್ಯೂ ಬಂದುಬಿಟ್ಟು ಪದ್ಮಶ್ರೀ ಅವಾರ್ಡ್ ವಿನ್ನರ್ ಶುಕ್ರ ಬೊಮ್ಮ ಗೌಡ ಅನ್ನೋವರ ಕಮ್ಯುನಿಟಿನ ಇಂಡಿಕೇಟ್ ಮಾಡುವಂಥದ್ದು. ಅವರನ್ನ ಪ್ರೀತಿಯಿಂದ ಶುಕ್ರಜಿ ಅಂತಲೂ ಕರೀತಾರೆ. ಸೊ ಈ ಜನಗಳು ನಾರ್ಮಲಿ ನಾವು ಗೋಕರ್ಣ ಈ ಕಡೆಗೆ ನೋಡೋಕ್ಕೆ ತುಂಬ ಸಿಗತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇರೋದು ಕುಣಬಿ ಕಮ್ಯುನಿಟಿ ಅವರದ್ದು. ಇಲ್ಲಿ ಪ್ರತಿಯೊಂದು ಸ್ಟ್ಯಾಚ್ಯೂ ಪಕ್ಕದಲ್ಲಿ ಈ ರೀತಿ ಬೋರ್ಡ್ ಅನ್ನು ಹಾಕಲಾಗಿದೆ. ಇದರಲ್ಲಿ ಕಮ್ಯುನಿಟಿ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಗಾರ್ಡನಲ್ಲಿ ನಿಮಗೆ ಅವರು ವಾಸಿಸುವಂತಹ ಮನೆಗಳ ಮಾಡೆಲ್ ಸಹ ನೋಡೋಕ್ಕೆ ಸಿಗತ್ತೆ. ಹಾಗೆ ಮನೆ ಒಳಗೆ ಹೋಗಿ ಸಹ ನೋಡಬಹುದು ಅವರು ಯೂಸ್ ಮಾಡುವಂಥ ಪಾತ್ರೆಗಳು, ಒಲೆಗಳಾಗಿರಬಹುದು. ಹಾಗೇನೆ ಇದು ನೋಡಿ ಬುಟ್ಟಿ, ಇದು ಬಂದುಬಿಟ್ಟು ಜೇನನ್ನು ತೆಗೆಯೋಕ್ಕೆ ಯೂಸ್ ಮಾಡುವಂಥದ್ದು. ಈ ಥರ ಅವರು ಯೂಸ್ ಮಾಡುವಂಥ ದಿನಬಳಕೆಯ ವಸ್ತುಗಳನ್ನು ಇಲ್ಲಿ ನೋಡಬಹುದು. ಎಲ್ಲ ಅಲ್ಲದೆ ಇದ್ರೂ ಕೆಲವೊಂದು ಅಪರೂಪಕ್ಕೆ ನೋಡಲಿಕ್ಕೆ ಸಿಗುವಂಥದ್ದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಓಯ್ ಓಯ್ ಓಯ್
ಮುಂದೆ ಹೋದರೆ ಇಲ್ಲಿ ಉಡ್ಡಲ್ಲಿ ಮಾಡಿರುವಂಥ ಕೆಲವೊಂದು ಅಡ್ವೆಂಚರಸ್ ಗೇಮ್ ಸಹ ಇದೆ. ಸೊ ಇದಿಷ್ಟಾಗಿತ್ತು ನಮ್ಮ ಹೆಮ್ಮೆಯ ರಾಕ್ ಗಾರ್ಡನ್. ಸೊ ನಾನೇನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದು ಆ್ಯಕ್ಚುಲಿ 10% ಇಲ್ಲ, ನೀವು ಇಲ್ಲಿ ಬಂದು ನೋಡಬೇಕು. ಅತಿ ಚಿಕ್ಕ ಚಿಕ್ಕ ವಿಷಯಗಳು ಕೆಲವೊಂದು ನಾನು ಪ್ರತಿಯೊಂದನ್ನು ವಿಡಿಯೋದಲ್ಲಿ ಶೂಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸೊ ನೀವು ಇಲ್ಲಿ ಬಂದು ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಎಷ್ಟು ಸುಂದರವಾಗಿದೆ ಇದು ಅಂತ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಎಕ್ಸಿಟ್ ಕಡೆಗೆ. ಸೊ ನೀವೇನಾದರೂ ಇಲ್ಲಿ ಬಂದರೆ ಆರಾಮಾಗಿ 2-3 hours ಸ್ಪೆಂಡ್ ಮಾಡ್ಬೋದು. ಹಾಗೆಯೇ ನಿಯರ್ ಬೈ ತುಂಬ ಪ್ಲೇಸಸ್ ಇದೆ, ಅದರಲ್ಲಿ ಕೆಲವೊಂದು ಪ್ಲೇಸಸನ್ನು ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ, ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೋಬೋದು. ಇವಾಗ ನಾವು ಬಂದಿದ್ದೀವಿ ರಾಕ್ ಗಾರ್ಡನ್ ಹಿಂದೆ ಇರುವಂಥ ಬೀಚಲ್ಲಿ. ಇದನ್ನು ಹನುಮಾನ್ ಬೀಚ್ ಅಂತಲೂ ಕರೀತಾರೆ. ಸೊ ಇಲ್ಲಿ ಸ್ವಲ್ಪ ಕಡಿಮೆ ಜನ ಇರ್ತಾರೆ ಕಂಪೇರ್ ಟು ರವೀಂದ್ರನಾಥ್ ಟಾಗೋರ್ ಬೀಚ್. ಹಾಗೇ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ದಡದಲ್ಲಿ ಸೀಶೆಲ್ಸ್ ಸಿಗತ್ತೆ, ಸಾಕಷ್ಟು ಬಿದ್ದಿರತ್ತೆ ಇಲ್ಲಿ ನೋಡ್ಬೋದು ನೀವು. ಇವಾಗ ಸೀಶೆಲ್ಸನ್ನೆಲ್ಲ ಅವರ ಮನೆಗಳಿಗೆ ಬಿಡೋ ಟೈಮ್ ಇದು. ಒಂದು ವೇಳೆ ಡೆಡ್ ಸೀಶೆಲ್ಸ್ ಆದರೆ ನಾವು ಮನೆಗೆ ತೊಗೊಂಡು ಹೋಗ್ತಾ ಇದ್ವಿ, ಬಟ್ ಜೀವ ಇರೋದ್ರಿಂದ ಪುನಃ ಸಮುದ್ರಕ್ಕೆ ಬಿಡ್ತಾ ಇದ್ದೀವಿ. ಹಾಗೆಯೇ ನಮಗೂ ಕೂಡ ಇವಾಗ ಮನೆ ಹೋಗೋ ಟೈಮ್. ಸೊ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ, ಹಾಗೆಯೇ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೊಂದು ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ. ಓಕೆನಾ? ಸೊ ಮುಂದಿನ ವಿಡಿಯೋ ತೆಗೆಸಿಗೋಣ. ಅಂತಿಲ್ ದೆನ್ ಟೇಕ್ ಕೇರ್, ಬಾಯ್.